ನಮಗೆಲ್ಲ ತಿಳಿದಿರುವ ಹಾಗೆ ಸಂಘಟನಾ ಪರ್ವದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನ ದೇಶದಾದ್ಯಂತ ತುಂಬ ಉತ್ಸಾಹದಿಂದ ನಡೀತಾ ಇದೆ. ಸೆಪ್ಟೆಂಬರ್ 2 ನಾವು ನೋಡಿದ್ವಿ, ಮೋದಿಜಿಯವರು ಹೊಸ ಸದಸ್ಯತ್ವವನ್ನು ತೆಗೆದುಕೊಂಡು ಇದಕ್ಕೆ ಚಾಲನೆ ನೀಡಿದರು. ನಮ್ಮಲ್ಲಿ ವಿಜೇಂದ್ರ ಸರ್ ಅವರು ಸಹ ಚಾಲನೆ ನೀಡಿದರು. ಇದೇ ಸೆಪ್ಟೆಂಬರ್ 17 ಅಂದರೆ ನಾಳೆ ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರಾದ ಶ್ರೀ ನರೇಂದ್ರ ಮೋದಿಜಿಯವರ ಜನ್ಮದಿನವಾಗಿದೆ. ಮನುಕುಲದ ಸೇವೆಯೇ ಭಗವಂತನ ಸೇವೆ ಅನ್ನೋ ರೀತಿಯಲ್ಲಿ ಮೋದಿಜಿಯವರು ತಮ್ಮ ಕೆಲಸವನ್ನು ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ವರ್ಷಿಪ್ ಟು ಗಾಡ್ ಅನ್ನೋ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಆಡಳಿತಾವಧಿಯಲ್ಲಿ ಹಲವಾರು ಮಹತ್ತರವಾದ ಮಾನವೀಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಸಮಾಜದ ಬಡವರು, ತುಳಿತಕ್ಕೊಳಗಾದ ಜನರು, ವಂಚಿತ ವರ್ಗಗಳ ಸಬಲೀಕರಣ, ಹೆಣ್ಮಕ್ಕಳ ಸಬಲೀಕರಣ, ರೈತರ ಕಲ್ಯಾಣ, ಇದೇ ಮೋದಿಜಿಯವರ ಆದ್ಯತೆ ಆಗಿದೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಇಂತಹ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕರೆಗೆ ಹೋಗ್ಬಿಟ್ಟು ಸೇವಾ ಪಾಕ್ಷಿಕ ಅಂದರೆ 15 ದಿನಗಳ ಕಾಲ ಎಲ್ಲ ಕಾರ್ಯಕರ್ತರು ಸೇವೆಯ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕು ಅಂತ ಒಂದು ನಿಶ್ಚಯ ಆಗಿದೆ. ಸೇವೆಯೇ ಪರಮೋಧರ್ಮ ಎಂಬ ಉದ್ದೇಶದಲ್ಲಿ ಈ ಬಾರಿಯೂ ಸಹ ಎಲ್ಲ ಸರ್ ಹೇಳಿರೋ ಹಾಗೆ ಒಂದು ಯೂನಿಟ್ ಲೆವೆಲ್ ಅಂದರೆ ಮಂಡಲದಿಂದ ಜಿಲ್ಲಾ ಮಟ್ಟದಲ್ಲೂ ಸಹ ಈ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಎಲ್ಲ ಸ್ತರದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ. ಈ ಮಹಾಯಜ್ಞ ಅಂದರೆ ಸೇವಾ ಮಹಾಯಜ್ಞದಲ್ಲಿ ಕೆಲವು ಚಟುವಟಿಕೆಗಳನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾನು ಒಂದೊಂದಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅಂದರೆ ನಾಳೆಯಿಂದ ಚಾಲನೆಗೊಳ್ಳುವ ಈ ರಾಜ್ಯದಲ್ಲಿ ನಮ್ಮಲ್ಲಿ ಚಾಲನೆಗೊಳ್ಳುತ್ತೆ ವಿವಿಧ ಸಾಮಾಜಿಕ ಸಂಸ್ಥೆಗಳು, ಬ್ಲಡ್ ಬ್ಯಾಂಕ್ಗಳು, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಮತ್ತು ರಾಜ್ಯದ ಆರೋಗ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ ಎಲ್ಲ ಜಿಲ್ಲೆಗಳಲ್ಲಿ ರಕ್ತದಾನ ಶಿಬಿರವನ್ನು ನಾಳೆಯಿಂದ ಚಾಲನೆ ಕೊಡುವ ಮೂಲಕ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಯುವ ಮೋರ್ಚಾದ ಅಡಿಯಲ್ಲಿ ಇದು ನಡೆಯುತ್ತೆ. 2ನೇ ಕಾರ್ಯಕ್ರಮ ಬಂದು ಸೆಪ್ಟೆಂಬರ್ 18 ಸೆಪ್ಟೆಂಬರ್ 24 ಎಲ್ಲ ಶಾಲಾ ಮತ್ತು ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಈಗ ತಾನೇ ನಾವು ನೋಡಿದ್ವಿ ಪ್ಯಾರಿಸ್ ಒಲಿಂಪಿಕ್ಸ್ 2024 ತುಂಬ ಜನ ದಿವ್ಯಾಂಗರು ನಮ್ಮ ದೇಶದ ಕೀರ್ತಿಯ ಪತಾಕೆಯನ್ನು ಹಲವಾರು ಕಡೆ ಅದನ್ನು ಮಿಂಚಿಸಿದ್ದಾರೆ. ಅಂಥವರನ್ನು ಗುರುತಿಸಿ ನಮ್ಮ ರಾಜ್ಯದಲ್ಲಿ ಬರುವಂತಹ ಅಂಥ ಒಂದು ಕ್ರೀಡಾಪಟುಗಳಿಗೆ ಒಂದು ಸಹಾಯಕ ಸಲಕರಣೆಯನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಯುಷ್ಮಾನ್ ಭಾರತ ಯೋಜನೆ ಸೆಪ್ಟೆಂಬರ್ 23 ಒಂದು ಚಾಲನೆ ನೀಡಲಾಗಿತ್ತು. ಇದು ಒಂದು ಐತಿಹಾಸಿಕ, ಜಗತ್ತು ಕಂಡಿರೋ ಒಂದು ಐತಿಹಾಸಿಕ ಕಾರ್ಯಕ್ರಮ, ಒಂದು ಸ್ಕೀಮ್ ಆಗಿದೆ. 60 ವರ್ಷ ಮೇಲ್ಪಟ್ಟ ಎಲ್ಲ ವೃದ್ಧ ಮಹಿಳೆಯರಿಗೆ ಉಚಿತ ಆರೋಗ್ಯ ಶಿಬಿರಗಳನ್ನು ಈ ಕಾರ್ಯಕ್ರಮದಲ್ಲಿ ನಡೆಸಲಾಗುತ್ತೆ. ಗೌರವಾನ್ವಿತ ಪ್ರಧಾನಿಯವರ ಜೀವನ ಮತ್ತು ಸಾಧನೆಗಳು, ನಾಳೆ ಇದರ ಚಿತ್ರ ಪ್ರದರ್ಶನವನ್ನು ಸಹ ನಮ್ಮ ಇಲ್ಲಿ ರಾಜ್ಯದ ಪಕ್ಷದ ಒಂದು ಕಾರ್ಯಾಲಯದಲ್ಲಿ ಚಾಲನೆ ನೀಡಲಾಗುತ್ತೆ. ಇದು 15 ದಿನಗಳ ಕಾಲ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಇದನ್ನು ಆಯೋಜಿಸಲಾಗುತ್ತೆ. ಪವರ್ ವಿದಿನ್ ದ ಲೀಡರ್ಶಿಪ್ ಲೆಗೆಸಿ ಆಫ್ ನರೇಂದ್ರ ಮೋದಿಜಿ ಅಂತ ಒಂದು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರ ಪುಸ್ತಕದ ಮೇಲೆ ನಮ್ಮ ವಿವಿಧ ಪ್ರಕೋಷ್ಠಗಳ ಮೂಲಕ ಇದರ ಒಂದು ವಿಚಾರಗೋಷ್ಠಿಯನ್ನು ಸಹ 100 ಕಡೆ ಇದರ ಒಂದು ವಿಚಾರಗೋಷ್ಠಿಯನ್ನು ನಡೆಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಲೆ ಮತ್ತು ಚಿತ್ರಕಲೆ ಸ್ಪರ್ಧೆಗಳು, ರಂಗೋಲಿ ಸ್ಪರ್ಧೆಗಳು, ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಗಳು, ಮರಳು ಕಲಾ ಸ್ಪರ್ಧೆಗಳು, ಗ್ರಾಫಿಕ್ ವಿನ್ಯಾಸ ಸ್ಪರ್ಧೆಗಳು, ಇದೆಲ್ಲ ಕಾರ್ಯಕ್ರಮಗಳು ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ 2047 ಮತ್ತು ಸ್ಥಳೀಯ ವಿಷಯಗಳಾದ ಗೋ ಲೋಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಕಾಂಪಿಟೇಷನ್ಸ್ನ ಮಾಡಬೇಕು ಒಂದು ಜಿಲ್ಲಾ ಮಟ್ಟದಲ್ಲಿ ಅಂತ ಒಂದು ಆಯೋಜನೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ಥಳೀಯ ಅರಣ್ಯ ಇಲಾಖೆ ಮತ್ತು ಪರಿಸರ ಸಚಿವಾಲಯ ಸಮನ್ವಯದೊಂದಿಗೆ ಬೃಹತ್ ಪ್ರೀ ಪ್ಲಾಂಟೇಷನ್ ಡ್ರೈವ್ ಅಥವಾ ಏಕ್ ಪೇಡ್ ಮಾಕೆ ನಾಮ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ 17 ಸೆಪ್ಟೆಂಬರಿಂದ ಅಕ್ಟೋಬರ್ 2 ಇದನ್ನು ಆಯೋಜಿಸ್ಕೊಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಆಗಲೇ ಹೇಳಿದ ಹಾಗೆ ಸೆಪ್ಟೆಂಬರ್ 25 ನಮ್ಮ ಪಂಡಿತ್ ದೀನದಯಾಳ್ ಉಪಾಧ್ಯಾಯಜಿಯವರ ಜಯಂತಿಯೂ ಸಹ ಆಗಿದೆ. ಅಂದಿನ ದಿನ ಪ್ರತಿ ಬೂತ್ನಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜೀವನ ಮತ್ತು ಕೊಡುಗೆಯ ಸ್ಮರಣೆ ಹಾಗೂ ಅವರಿಗೆ ಪುಷ್ಪ ನಮನಗಳನ್ನು ನಮನಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಮಹಾತ್ಮ ಗಾಂಧಿ ಜಯಂತಿ ಅಕ್ಟೋಬರ್ 2, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಸಹ. ಅಂದು ಪ್ರತಿಮೆಗಳ ಸುತ್ತಲೂ ಸ್ವಚ್ಛತಾ ಅಭಿಯಾನವನ್ನು ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಬೇಕು ಅಂತ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಮತ್ತು ಪ್ರತಿ ಕುಟುಂಬವು ಆ ದಿನದಂದು ಒಂದು ಖಾದಿ ಉತ್ಪನ್ನವನ್ನು ಖರೀದಿಸಬೇಕು ಅಂತ ನಾವೆಲ್ಲ ಅವರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಇದರಿಂದ ಗ್ರಾಮೋದ್ಯಮಗಳಿಗೆ ಉತ್ತೇಜನವನ್ನು ಸಹ ನೀಡಲಾಗುತ್ತೆ. ಈ ರೀತಿ ಒಂದು 15 ದಿನಗಳ ಕಾಲದವರೆಗೂ ಆರೋಗ್ಯ ಆಯಿತು, ಹಾಗೆ ಪ್ರಕೃತಿ ಅಂದರೆ ಗಿಡವನ್ನು ನೆಡುವ ಕಾರ್ಯಕ್ರಮ, ಹಾಗೆ ಒಂದು ಎಲ್ಲರಿಗೂ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಈ 15 ದಿನಗಳವರೆಗೂ ಎಲ್ಲ ಕಾರ್ಯಕರ್ತರು ಎಲ್ಲ ಸ್ತರದಲ್ಲೂ
ಪಾರ್ಟಿಸಿಪೇಟ್ ಮಾಡಿ ಈ ಸೇವಾ ಪಾಕ್ಷಿಕಕ್ಕೆ ಒಂದು ಅರ್ಥಪೂರ್ಣವನ್ನು ಕೊಡುವ ಮೂಲಕ ಆಯೋಜಿಸಬೇಕು ಅಂತ ನಾವೆಲ್ಲ ಇಲ್ಲಿ ನಿಶ್ಚಯ ಮಾಡಿದ್ದೇವೆ. ನಾಳೆ ನಮ್ಮ ನಾಯಕರಾದ ಶ್ರೀ ಸನ್ಮಾನ್ಯ ಆರ್ ಅಶೋಕ್ ಅವರು ಸಹ ಇಲ್ಲಿ ಇದಕ್ಕೆ ಚಾಲನೆಯನ್ನು ನಮ್ಮ ರಾಜ್ಯ ಕಾರ್ಯಾಲಯದಲ್ಲಿ ಕೊಡುವುದರ ಮೂಲಕ ರಾಜ್ಯದಲ್ಲೂ ಸಹ ಈ 15 ದಿನಗಳ ಸೇವಾ ಪಾಕ್ಷಿಕಕ್ಕೆ ಚಾಲನೆಯನ್ನು ಕೊಡ್ತೇವೆ.